ಏನು ನೋಡ್ರಿ ಹೆಂಗೆ ಏನು ಈ ಅಲ್ಲೇ ಅನೇಕ ಮಾಧ್ಯಮದಲ್ಲಿ ಕೂಡ ಮತ್ತು ಪ್ರಿಂಟ್ ಮೀಡಿಯಾ ಕೂಡ ಮತ್ತು ಅನೇಕ ಸಂಘಟನೆಗಳು ಅನೇಕ ಜಾತ್ಯತೀತ ಪಕ್ಷಾತೀತ ಹೋರಾಟ ಕೂಡ ರಾಜ್ಯವ್ಯಾಪಿ ದೇಶವ್ಯಾಪಿ ಹೋರಾಟ ಆಗಿ ಇವತ್ತು ಈ ಒಂದು ಹತ್ಯೆ ಕೂಡ ಭಾಳ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಒಂದು ರಾಜ್ಯ ಸರ್ಕಾರ ಕೂಡ ಅವರು ಕೂಡ ಭಾಳ ಸೀರಿಯಸ್ ಆಗಿ ತೊಗೊಂಡು ಈಗಾಗಲೇ CID ತನಿಖೆ ಕೊಟ್ಟಿದ್ದಾರೆ. ಅದೇ ರೀತಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಕೇಂದ್ರ ಕೂಡ ಭಾಳ ಸೀರಿಯಸ್ ಆಗಿ ತೊಗೊಂಡು ಅವರು ಕೂಡ ಭಾಳ ಜಾತ್ಯತೀತ ಪಕ್ಷಾತೀತ ಹೋರಾಟ ನೋಡಿ ಅವರು ಕೂಡ ಎಲ್ಲ ಎಚ್ಚೆತ್ತು ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ನಮಗೆ ಸಂಪರ್ಕವನ್ನು ಮಾಡಿ ನಮಗೆ ಸಂತಾನ ಹೇಳಿ ನಮಗೆ ಧೈರ್ಯವನ್ನು ತುಂಬಿದರೆ ನ್ಯಾಯ ಸಿಗುತ್ತೆ ಅಂಥೇಳಿ ಈ ಒಂದು ಎಲ್ಲ ಆಫೀಸರ್ ಕೂಡ ನಮ್ಮ ಈಗ CID ಆಫೀಸರ್ ತನಿಖೆ ಹಾದಿಯಲ್ಲಿದೆ. ಅದು ತನಿಖೆ ವರದಿ ಬಂದ ನಂತರ ಎಲ್ಲ ಸಂಪೂರ್ಣ ವಿವರವನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ತನಿಖೆ ನಡಿ ಹಂತದಲ್ಲಿ ಯಾವುದೂ ಕೂಡ ಹೇಳಿಕೆ ಕೊಡಬಾರ್ದು ಅನ್ನೋ ಸಂದೇಶ ಕೂಡ ನಮಗಿದೆ. ಅದರಿಂದ ಈಗ ಬಂದಂಥ ನಮ್ಮ ಅಣ್ಣನಪ್ಪ ಕೋಳೂರವರು ರೈತ ಸಂಘ ಹೋರಾಟ ಸಮಿತಿ ವತಿಯಿಂದ ಮತ್ತು ಬಸವರಾಜ್ ಅವರು ಮತ್ತು ಇಲ್ಲೆಲ್ಲ ಎಲ್ಲ ಹೋರಾಟಗಾರರು ಕೊಪ್ಪಳ ಜಿಲ್ಲಾದಂಥ ಹೋರಾಟವನ್ನು ಮಾಡಿ ಅಲ್ಲೆಲ್ಲ ಸಮಾಜವನ್ನು ಕಟ್ಕೊಂಡ್ರು. ಎಲ್ಲರನ್ನೂ ಇಂಥವರೇ ಇಲ್ಲ ಅಂತಲ್ಲ, ಜಾತ್ಯತೀತ ಪಕ್ಷಾತೀತ ಹೋರಾಟವನ್ನು ಮಾಡಿ ಅನೇಕ ಮಾಧ್ಯಮರು ಕೂಡ ಪ್ರೆಸ್ ಮೀಟನ್ನು ಮಾಡಿ ಮತ್ತು ಎಲ್ಲ ಮಠಾಧೀಶರನ್ನು ಕರ್ಕೊಂಡು ಎಲ್ಲ ಸಂಘಟಿತರು ಕರ್ಕೊಂಡು ಹೋರಾಟ ಮಾಡಿ ಮನವಿ ಕೂಡ ತಹಸೀಲ್ದಾರ್ ಮೂಲಕ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಕೊಪ್ಪಳ ಜಿಲ್ಲಾ ಎಲ್ಲ ಹೋರಾಟಗಾರರಿಗೆ. ಅವ್ರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ನಮ್ಮ ಪರಿವಾರ ವತಿಯಿಂದ. ಮತ್ತು ಇದು ಇವತ್ತು ಇಷ್ಟಕ್ಕೆ ಮುಗಿಲಿಲ್ಲ, ಚುನಾವಣೆ ಇರೋದರಿಂದ ಭಾಳಷ್ಟು ಮಂದಿಗೆ ಒಂದು ಪರ್ಮಿಷನ್ ಸಿಕ್ಕಿಲ್ಲ, ನೀತಿ ಸಹಿತಿ ಜಾರಿ ಇದೆ ಅನ್ನೋ ಒಂದು ಕಾರಣ ಹೇಳಿ ಭಾಳಷ್ಟು ಹೋರಾಟಗಾರರಿಗೆ ಒಂದು ಪರ್ಮಿಷನ್ ಕೊಟ್ಟಿಲ್ಲ. ಈಗ ಇಲೆಕ್ಷನ್ ಮುಗೀತು, ಈಗ ಹೋರಾಟಗಾರರು ಕೂಡ ಈ ಒಂದು ನಮ್ಮ ನೇಹತ್ಯೆ ಪ್ರಕರಣವನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಎಲ್ಲ ಹೋರಾಟಗಾರರು ತಮ್ಮ ತಮ್ಮದೇ ಆದ ಶೈಲಿಯಲ್ಲಿ ಮಾಡ್ತಾಯಿದ್ದಾರೆ. ಮಠಾಧೀಶರು ಮೊನ್ನೆ 500 ಸ್ವಾಮೀಜಿ ಕುಂತು ಚಿಂತನ ಮಂಥನ ಸಭೆ ಕೂಡ ಮಾಡಿದ್ದಾರೆ, ಯಾವ ರೀತಿ ಮಾಡಬೇಕು ಅಂತೇಳಿ. ಈಗಾಗಲೇ ಇದರ ನೇತೃತ್ವವನ್ನು ವಹಿಸಿದಂಥ ದಿಂಗಾಲೇಶ್ವರಿ ಶ್ರೀಗಳು ಮತ್ತು ಪಂಚಪೀಠಾಧೀಶರಾದ ನಮ್ಮ ರಮಾಪುರ ಶ್ರೀಗಳು, ಉಜ್ಜಯನ್ ಶ್ರೀಗಳು, ಶ್ರೀಶೈಲ ಜಗದ್ಗುರುಗಳು, ಕಾಶಿಪೀಠದ ಕಾಶಿ ಜಗದ್ಗುರುಗಳು ಮತ್ತು ನಮ್ಮ ಕೇದಾರ್ ಜಗದ್ಗುರುಗಳು. ಅವರು ಈಗ ಕೇದಾರ್ ಪೀಠ ಉದ್ಘಾಟನೆ ಇರೋದ್ರಿಂದ ಅವರು ಆ ಸ್ಥಳಕ್ಕಿದ್ದಾರೆ, ಹಿಂಗಾಗಿ ಬರೋಕ್ಕಾಗಿಲ್ಲ. ಮತ್ತು ಫೋನ್ ಮುಖಾಂತರ ಅವರು ಕೂಡ ಇದನ್ನು ಖಂಡಿಸಿದ್ದಾರೆ ಮತ್ತು ನನ್ನ ಜೊತೆಗಿದ್ದೇನೆ ಅಂತ ಕೂಡ ಸಂದೇಶ ಕೊಟ್ಟಿದ್ದಾರೆ. ಹಿಂಗಾಗಿ ಎಲ್ಲ ವರ್ಗದ ಧರ್ಮಗುರುಗಳು ಕೂಡ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ತಮ್ಮ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ನಮಗೆ ನ್ಯಾಯ ಸಿಗಬೇಕು, ಆಕಿನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತು ಇದು ವ್ಯವಸ್ಥೆ ಬಂದಾಗಬೇಕು. ಇದೇನು ಈ ರೀತಿ ನಡೀತಾ ಇದೆ ಸಮಾಜದಲ್ಲಿ, ಎಲ್ಲ ವ್ಯವಸ್ಥೆ ಬಂದಾಗಬೇಕು. ಆಕೆ ಒಂದು ಬಲಿದಾನ ಕೊಟ್ಟು ಈ ದೇಶಕ್ಕೆ ಒಂದು ಮಾದರಿಯಾಗಿ ಒಂದು ಸಂದೇಶನ ಕೊಟ್ಟಿದ್ದಾಳೆ ನೇಹಾ ಹಿರೇಮಠ. ಇವತ್ತು ನಾವೆಲ್ಲ ಎಚ್ಚೆತ್ತಾಗಿ ಸಮಾಜ ಸುಧಾರಣೆ ಮಾಡಬೇಕು, ಎಜುಕೇಷನ್ ಸೊಸೈಟಿ ಸುಧಾರಣೆ ಆಗಬೇಕು, ಎಲ್ಲ ಏನು ಗೌರ್ಮೆಂಟ್ ಅಧಿಕಾರಿಗಳು ಅವರು ಕೂಡ ಎಚ್ಚೆತ್ತು, ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಬರಬೇಕು. ಆಮೇಲೆ ಸರ್ಕಾರ ಕೂಡ ಇಂಥ ಒಂದು ಶಿಕ್ಷಣ ಇಲಾಖೆಯಲ್ಲಿ ಸೇಫ್ಟಿ ನೋಡಬೇಕು. ಮತ್ತು ಎಲ್ಲ ಸಮಾಜದವರು ಎಲ್ಲ ರೀತಿಯಿಂದ ಅವ್ರ ಜವಾಬ್ದಾರಿ ತೊಗೋಬೇಕು. ಈಗ ನಾವು ಅಷ್ಟೇ ಬರೇ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮತ್ತು ಧರ್ಮಗುರುಗಳು ಮಾಡೋದ್ರಿಂದ ಕೆಲಸ ಆಗಲ್ಲ, ನಾವು ಕೂಡ ಪಾಲಕರಾಗಲಿ ಮತ್ತು ಸ್ಟೂಡೆಂಟು ಕೂಡ ತಂದೆ ತಾಯಿ ಹೇಳ್ದಂಗೆ ಎಲ್ಲರೂ ಕೇಳಿಕೊಂಡು ತಮಗೇನಾದ್ರು ಡೌಟ್ ಬಂದರೆ ಇಮಿಡಿಯೇಟ್ಲಿ ತಮ್ಮ ಪಾಲಕರಿಗಾಗಲಿ ಮತ್ತು ತಮ್ಮದು ಇನ್ಸ್ಟಿಟ್ಯೂಟ್ ಆಗಲಿ ಇಲ್ಲ ನಿಯರ್ ಬೈ ಪೊಲಿಟಿಷಿಯನ್ ಆಗಲಿ ಸಂಪರ್ಕ ಮಾಡಿ ಈ ರೀತಿ ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ಬಾರ್ದು. ಮತ್ತು ಏನಾರು ಹಂಗೆ ಭಯ ಇದ್ದರೆ ಇಮಿಡಿಯೇಟ್ಲಿ ಎಲ್ಲರಿಗೆ ಸಂಪರ್ಕ ಮಾಡಿಕೊಂಡು ನಾವು ಅವ್ರ ಸೇಫ್ಟಿ ನೋಡ್ಕೋಬೇಕು ಮತ್ತು ಪಡ್ಕೋಬೇಕು ಅಂತ ಕೂಡ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮತ್ತು ಎಲ್ಲರಿಗೂ ಕೂಡ ಈ ನ್ಯಾಯ ಸಿಗುವವರೆಗೂ ತಾವೆಲ್ಲರೂ ನಮ್ಮ ಜೊತೆಗಿರ್ರಿ. ಮತ್ತು
ಈ ಹೋರಾಟ ನಿರಂತರವಾಗಿ ನಡೀಲಿ ಅಂತೇಳಿ ನಾನು ಕೈ ಮುಗಿದು ಅವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀನಿ.